ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಹೆಸರು ಮಂಜುನಾಥ್. ನಾವು ಭೌತಶಾಸ್ತ್ರದ ವಿದ್ಯುಚ್ಛಕ್ತಿ ಪಾಠವನ್ನು ಅಧ್ಯಯನ ಮಾಡ್ತಾ ಇದ್ವಿ. ನಾವು ನಮ್ಮ ಹಿಂದಿನ ಅವಧಿಯಲ್ಲಿ ಈ ವಿದ್ಯುತ್ ಪ್ರವಾಹದಿಂದ ಆಗುವಂತಹ ಉಷ್ಣೋತ್ಪಾದನೆಯ ಬಗ್ಗೆ ಕಲ್ತಿದ್ವಿ. ಅಂದ್ರೆ ಯಾವ ರೀತಿ ಉಪಕರಣಗಳನ್ನ ನಾವು ಬಳಸ್ತಿದ್ವಿ, ಅಂದ್ರೆ ಈ ವಿದ್ಯುತ್ ಪ್ರವಾಹದಿಂದ ನಮಗೆ ಮೂಲವಾಗಿ ಬೇರೆ ಒಂದು ಉಪಯೋಗ ಆದ್ರು ಅಲ್ಲಿ ಕೆಲವೊಂದು ಭಾಗದ ಶಕ್ತಿ ಏನಾಗ್ತಿತ್ತು, ಉಷ್ಣವಾಗಿ ಉತ್ಪಾದನೆ ಆಗ್ತಿತ್ತು. ಈ ಉಷ್ಣೋತ್ಪಾದನೆಯಿಂದ ನಾವು ಕೆಲವೊಂದು ಸಾಧನಗಳನ್ನ ಮಾಡ್ಲಿಕ್ಕೆ, ಆ ಉಷ್ಣೋತ್ಪಾದನೆಯನ್ನ ಬಳಸ್ಕೊಂಡು ನಾವು ನಮ್ಮ ದಿನ ಬಳಕೆಗೆ ಬಳಸುವಂತಹ ಇಸ್ತ್ರಿ ಪೆಟ್ಟಿಗೆಗಳಾಗಿರ್ಬೋದು, ಹೀಟರ್ಗಳನ್ನ ತಯಾರಿಸ್ಕೊಂಡ್ವಿ. ಅಂದ್ರೆ ವಿದ್ಯುತ್ ಪ್ರವಾಹದಿಂದ ಉಷ್ಣೋತ್ಪಾದನೆಯನ್ನ ಮಾಡ್ಕೊಂಡ್ವಿ. ಹಾಗಿರುವಾಗ ಈ ಉಷ್ಣೋತ್ಪಾದನೆಯ ಕೆಲವೊಂದು ಅನ್ವಯಗಳಿವೆ, ಅಂದ್ರೆ ಪ್ರಾಯೋಗಿಕ ಅನ್ವಯಗಳು. ಅಂದ್ರೆ ಈಗ ನಮ್ಮ ದಿನನಿತ್ಯ ಜೀವನದಲ್ಲಿ ಆಗುತ್ತಾ ಇರುವಂತದ್ದಾಗಿರ್ಬೋದು, ಅಥವಾ ಯಾಕೆ ಬಳಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಕೆಲವೊಂದು ಅನ್ವಯಗಳಿವೆ. ಆ ಅನ್ವಯಗಳ ಬಗ್ಗೆ ನಾವು ನಮ್ಮ ಇವತ್ತಿನ ತರಗತಿಯಲ್ಲಿ ಕಲಿಲಿಕ್ಕಿದ್ದೇವೆ. ಮೊದಲನೇದಾಗಿ, ಈ ಉಷ್ಣೋತ್ಪಾದನೆ ಏನಾಗ್ತಾ ಇದೆ ವಿದ್ಯುತ್ ಪ್ರವಾಹದಿಂದ, ಅದು ಮೊದಲು ಆರಂಭ ಆಗಿದ್ದು ಅನಿವಾರ್ಯವಾಗಿ. ಅಂದ್ರೆ ಏನಾಯ್ತು, ನಾವು ಫ್ಯಾನ್ ಅನ್ನ ಬಳಸ್ತಾ ಇದ್ವಿ, ಆ ಫ್ಯಾನ್ ಅಲ್ಲಿ ನಮ್ಗೆ ಯಾಂತ್ರಿಕ ಶಕ್ತಿಯನ್ನು ಬಳಸ್ಕೊಂಡು ಮೋಟರ್ ತಿರುಗಿ ನಮ್ಗೇನು ಗಾಳಿ ಸಿಕ್ತಿತ್ತು ಅದಕ್ಕಾಗಿ ಫ್ಯಾನ್ ಅನ್ನು ಬಳಸ್ತಾ ಇದ್ವಿ. ಆದ್ರೆ ಅನಿವಾರ್ಯವಾಗಿ ಅದು ಶಾಖ ಉತ್ಪಾದನೆ ಆಗ್ತಿತ್ತು ಅಲ್ಲಿ. ಅಂದ್ರೆ ಅಲ್ಲಿ ಮೂಲ ಶಕ್ತಿ ಬೇಕಾದ ಕಾರ್ಯವನ್ನ ಮಾಡಿದ್ರೆ, ನಮ್ಗೆ ಏನು ಅವಶ್ಯಕತೆ ಇದೆಯೋ ಆ ಕಾರ್ಯವನ್ನ ಮಾಡಿದ್ರೆ, ಸ್ವಲ್ಪ ಪ್ರಮಾಣದ ಶಕ್ತಿ ನಮ್ಗೆ ಅವಶ್ಯಕತೆ ಇಲ್ಲದ ಶಾಖವನ್ನು ಉತ್ಪಾದನೆ ಮಾಡ್ತಾ ಇತ್ತು. ಈ ರೀತಿಯಲ್ಲಿ ಅನಿವಾರ್ಯವಾಗಿ ನಮ್ಗೆ ವಿದ್ಯುತ್ ಪ್ರವಾಹದಿಂದ ಉಷ್ಣೋತ್ಪಾದನೆ ಆಗ್ಲಿಕ್ಕೆ ಆರಂಭ ಆಯ್ತು. ನಂತರ ಏನ್ ಮಾಡಿದ್ರು, ಈ ಅನಿವಾರ್ಯದಿಂದ ಏನು ಉಷ್ಣೋತ್ಪಾದನೆ ಆಗ್ತಾ ಇದೆಯೋ ಅದನ್ನ ನಮಗೆ ಬೇಕಾದಂತೆ ಬಳಸ್ಕೊಳ್ಳಿಕ್ಕೆ, ನಮಗೆ ಬೇಕಾದಂತೆ ಬಳಸ್ಕೊಳ್ಳಿಕ್ಕೆ ಅವುಗಳಿಗೆ ಸಂಬಂಧಪಟ್ಟ ಕೆಲಸಗಳನ್ನ, ಅಂದ್ರೆ ಉಪಕರಣಗಳನ್ನ ತಯಾರಿಕೆ ಆರಂಭ ಆಯ್ತು. ಇದೇನಾಗ್ತದೆ, ಉಷ್ಣ ಹೆಚ್ಚಳ ಆಗ್ತಾ ಇರೋದ್ರಿಂದ, ಈ ಉಷ್ಣ ಹೆಚ್ಚಳ ಆದಂಗೆ ಅವುಗಳ ಒಂದು ವಸ್ತುವಿನ ಗುಣವನ್ನೇ ಬದಲಾಯಿಸಿಬಿಡುವಂತ ಕೆಲಸ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಏನಾಗ್ಬಿಡ್ತದೆ, ಈಗ ತಂತಿಯ ಮೂಲಕ ವಿದ್ಯುತ್ ಹರಿತಾ ಇದೆ ಅಂತ, ಅಲ್ಲಿ ಉಷ್ಣ ಏನಾದ್ರೂ ಹೆಚ್ಚಾದ್ರೆ ಆ ತಂತಿಯೇ ಕರಗುವ ಸಾಧ್ಯತೆ ಇರ್ತದೆ, ಆ ತಂತಿಯೇ ಕರಗುವ ಸಾಧ್ಯತೆ ಇರ್ತದೆ. ಹೀಗೆಲ್ಲ ಇರುವಾಗ, ಅಂದ್ರೆ ಉಷ್ಣದ ಹೆಚ್ಚಳದಿಂದ ಆ ವಸ್ತುವಿನ ಗುಣಗಳು ಬದಲಾಗೋದ್ರಿಂದ, ಅವೇನ್ ಮಾಡಿದ್ರು, ಉಷ್ಣೋತ್ಪಾದನಕ್ಕೆ ಕೆಲವೊಂದು ಉಪಕರಣಗಳನ್ನ ಹಾಗೂ ಈ ಬೇರೆ ಈಗ ಫ್ಯಾನ್ಗಳಲ್ಲಿ ಉಷ್ಣೋತ್ಪಾದನೆ ಆಗ್ತಾ ಇದೆಯಲ್ಲ ಅದನ್ನ ಕಡಿಮೆ ಮಾಡಲಿಕ್ಕೆ ಕೆಲವೊಂದು ಹೊಸ ಉಪಾಯಗಳನ್ನ ಮಾಡಿಕೊಂಡ್ರು, ಆ ಫ್ಯೂಸ್ಗಳನ್ನ ಬಳಕೆ ಮಾಡಿದ್ರು. ಈ ರೀತಿಯ ಒಂದು ಬದಲಾವಣೆಗಳನ್ನ ಮಾಡೋದ್ರ ಮೂಲಕ ನಾವು ಉಷ್ಣದ ಒಂದು ಉತ್ಪಾದನೆಯನ್ನ ಸರಿಯಾದ ರೀತಿಯಲ್ಲಿ, ಈಗ ಉಷ್ಣ ಎಲ್ಲಿ ಉತ್ಪಾದನೆ ಆಗ್ಬೇಕು, ಇಸ್ತ್ರಿ ಪೆಟ್ಟಿಗೆಲಾಗ್ಬೇಕು ಅಲ್ಲಿ ಉಷ್ಣ ಉತ್ಪಾದನೆ ಆಗುವ ಟೈಪು, ಫ್ಯಾನ್ ಅಲ್ಲಿ ಉಷ್ಣ ಉತ್ಪಾದನೆ ಆಗ್ತಾ ಇರೋದನ್ನ ಕಡಿಮೆಗೊಳಿಸ್ಲಿಕ್ಕೆ, ಅಂದ್ರೆ ಅದು ವ್ಯರ್ಥವಾಗಿ ಹೋಗ್ತಾ ಇರುವಂತ ಶಕ್ತಿಯನ್ನ ಆ ರೀತಿ ವ್ಯರ್ಥ ಆಗದೇ ಇರೋದಕ್ಕೆ ನೋಡ್ಕೊಳ್ಲಿಕ್ಕಾಯ್ತು. ಈಗ ಉದಾಹರಣೆಗೆ ನಾವು ತಗೊಳ್ಳೋದಾದ್ರೆ ಐರನ್ ಬಾಕ್ಸ್ ಮತ್ತೆ ಹೀಟರ್ಗಳನ್ನ ನಾವು ತಗೊಂಡಿದ್ವಿ. ಅವು ಏನ್ ಮಾಡ್ತವೆ, ಮುಖ್ಯವಾಗಿ ಅವುಗಳ ಮೂಲಕ ಹರಿಯುವಂತಹ ವಿದ್ಯುತ್ ಪ್ರವಾಹವನ್ನ ಅವು ಏನನ್ನಾಗಿ ಮಾರ್ಪಡಿಸ್ತವೆ, ಅವು ಉಷ್ಣ ಶಕ್ತಿಯಾಗಿ, ಏನಾಗಿ ಉಷ್ಣ ಶಕ್ತಿಯಾಗಿ ಮಾರ್ಪಡಿಸ್ತವೆ. ಈಗ ನಾವು ಉಷ್ಣ ಉತ್ಪಾದನೆ ಕೇವಲ ಉಷ್ಣ ಅಷ್ಟೇ ಅಲ್ಲದೆ ಬೆಳಕನ್ನು ಕೂಡ ನೀಡುತ್ತದೆ. ಈಗ ನಾವು ಈಗ ಎಲ್ ಇ ಡಿ ಬಲ್ಬ್ಗಳು ಬರ್ತಾ ಇದ್ದಾವೆ, ಇದಕ್ಕಿಂತ ಮುಂಚೆ ಬಲ್ಬ್ಗಳು ಏನ್ ಬರ್ತಿದ್ವಲ್ಲ, ಬಲ್ಬ್ ಹಾ ಯೆಲ್ಲೋ ಕಲರ್ ಲೈಟ್ ಕೊಡುವಂತಹದ್ದು. ಆ ಬಲ್ಬ್ಗಳಲ್ಲಿ ನಾವು ನೋಡಬಹುದು, ಅಲ್ಲಿ ಆಗುವಂತಹ ಕಾರ್ಯ ಏನಪ್ಪಾ ಅಂದ್ರೆ, ಮೊದಲು ಅಲ್ಲಿ ಉಷ್ಣ ಉಂಟಾಗಿ ಆ ಉಷ್ಣದಿಂದ ನಮಗೆ ಬೆಳಕು ಸಿಗುವಂತಹದ್ದು. ನಾವು ಬಲ್ಬ್ನಲ್ಲಿ ಒಂದು ತಂತಿಯನ್ನ ನೋಡಬಹುದು, ಮಧ್ಯದಲ್ಲಿ ಒಂದು ತಂತು ಅಂತ ಹೇಳ್ತೀವಿ ನಾವು ಅದನ್ನ, ಫಿಲಾಮೆಂಟ್ ಅನ್ನ ಬಳಸ್ತೀವಿ. ಯಾವ ಫಿಲಾಮೆಂಟ್ ಅಂದ್ರೆ ಟಂಗಸ್ಟ್ರೀನ್ ಫಿಲಾಮೆಂಟ್ ಅನ್ನ ಬಳಸ್ತೀವಿ, ಅದು ಟಂಗಸ್ಟೆನ್ ತಂತುವನ್ನ ನಾವಲ್ಲಿ ಬಳಸ್ತಾ ಇದ್ದೀವಿ. ಈ ತಂತಿ ಏನ ಆಗ್ತದೆ ಅಂದ್ರೆ, ವಿದ್ಯುತ್ ಪ್ರವಾಹ ಆದಾಗ, ಅವುಗಳಿಗೆ ವಿದ್ಯುತ್ ಪ್ರವಾಹ ಆದಾಗ ಅವುಗಳು ಉಷ್ಣವನ್ನ ಬಿಡುಗಡೆ ಮಾಡ್ತವೆ. ಅಂದ್ರೆ ತನ್ನೊಳಗೆ ಅತಿ ಹೆಚ್ಚು ಉಷ್ಣವನ್ನ ಇಟ್ಕೊಳ್ತದೆ, ಆ ಉಷ್ಣದಿಂದ ಬೆಳಕನ್ನ ಬಿಡುಗಡೆ ಮಾಡ್ತದೆ. ಅಂದ್ರೆ ಅತಿ ಹೆಚ್ಚು ಅದು ಬಹಳ ಉಷ್ಣವನ್ನ ಬಿಡುಗಡೆ ಮಾಡಿ ಆ ಉಷ್ಣ ತನ್ನೊಳಗೆ ಇಟ್ಕೊಳ್ಳೋದ್ರಿಂದ, ಆ ತಂತು ತನ್ನೊಳಗೆ ಆ ಉಷ್ಣವನ್ನ ಇಟ್ಕೊಳ್ಳೋದ್ರಿಂದ ಬೆಳಕನ್ನ ನೀಡುತ್ತದೆ. ಅಂದ್ರೆ ಈ ಬಲ್ಬ್ಗಳಲ್ಲಿ ಆಗುವಂತ ಕಾರ್ಯ ಏನಪ್ಪಾ ಅಂದ್ರೆ, ಹೆಚ್ಚು ಪ್ರಮಾಣದಲ್ಲಿ ಶಾಖ, ಮೂಲವಾಗಿ ನಾವು ವಿದ್ಯುತ್ ಪ್ರವಾಹ ಏನು ಕೊಡ್ತಾ ಇದೀವಿ ಅದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಶಾಖ ಬಿಡುಗಡೆ ಆಗ್ತದೆ, ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಬೆಳಕು ಸಿಗ್ತದೆ. ಮೂಲ ಒಂದು ಶಕ್ತಿಯ ಹೆಚ್ಚಿನ ಪ್ರಮಾಣ ಶಾಖವನ್ನು ಉತ್ಪಾದನೆ ಮಾಡಿದ್ರೆ ಸ್ವಲ್ಪ ಪ್ರಮಾಣ ಆ ಶಾಖದಿಂದ ಬೆಳಕನ್ನ ನೀಡುತ್ತದೆ. ಈ ತರದಲ್ಲಿ ನಾವು ಬಳಸುವಂತ ತಂತುಗಳ ದ್ರವನ ಬಿಂದು ಅತಿ ಹೆಚ್ಚಾಗಿರ್ಬೇಕು. ದ್ರವನ ಬಿಂದು ಅಂದ್ರೆ ಅದು ಕರಗುವ, ಉಷ್ಣ ಹೆಚ್ಚಾದಂಗೆ ಕೆಲವೊಂದು ತಂತಿಗಳು ಕರಗ್ತವೆ. ಆದ್ರೆ ಈ ಬಲ್ಬ್ನಲ್ಲಿ ಬಳಸುವಂತಹ ಈ ತಂತು ಏನು, ನಾವು ಟಂಗಸ್ಟ್ರೀನ್ ಅಂತ ಏನು ಬಳಸ್ತೀವಲ್ಲ, ಇದರ ದ್ರವನ ಬಿಂದು ಹೆಚ್ಚಾಗಿರ್ತದೆ. ಅಂದ್ರೆ ಉಷ್ಣ ಹೆಚ್ಚಾದ್ರೂ ಕೂಡ ಆ ತಂತು ಕರಗದೇ ಇರುವ ತರ, ಅಂದ್ರೆ ಅದು ಕರಗದೇ ಇರೋ ತರ, ಅದರ ಕರಗುವ ಬಿಂದು ಹೆಚ್ಚಿನ ಒಂದು ಕರಗುವ ಬಿಂದುನ ಹೊಂದಿರ್ತದೆ. ಹಾಗೂ ಈ ಒಂದು ಬಲ್ಬ್ನ ಹೊರಭಾಗಕ್ಕೆ ತಂತಿಗಳು ಏನ್ ಸೇರಿರ್ತಾವಲ್ಲ, ಆ ತಂತಿಗಳ ಜೋಡಣೆಯಲ್ಲಿ ಉಷ್ಣ ನಿರೋಧಕಗಳನ್ನ ಬಳಸಿರ್ತಾರೆ.
ಅಂದ್ರೆ ಆ ತಂತಿಗಳು ಎಲ್ಲಿ ಜೋಡಣೆ ಆಗ್ತವೋ ಅಲ್ಲಿ ಉಷ್ಣ ನಿರೋಧಕಗಳು ಮಧ್ಯೆ ಜಾಯಿನ್ ಆಗಿರ್ತವೆ. ಯಾಕಂದ್ರೆ ಈ ಒಂದು ಬಲ್ಬ್ ನ ಒಳಗಡೆ ಉಷ್ಣ ಬಿಡುಗಡೆ ಆಗ್ತದಲ್ಲ, ಆ ಉಷ್ಣ ಬಿಡುಗಡೆ ಆಗುದು ನೇರವಾಗಿ ಆ ತಂತುಗಳಿಗೆ ತಲುಪಿದ್ರೆ ಆ ತಂತುಗಳು ಕರಗುವ ಸಾಧ್ಯತೆ ಇರ್ತದೆ. ಆ ತಂತುಗಳು ಉಷ್ಣಕ್ಕೆ ಉಂಟಾಗಿ ಆ ತಂತುಗಳಲ್ಲಿ ಉಷ್ಣ ಹರಿಲಿಕ್ಕೆ ಸ್ಟಾರ್ಟ್ ಆಗಿ ಅದು ಹೆಚ್ಚಾಗಿ ಆ ತಂತುಗಳು ಕರಗುವ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಆ ತಂತುಗಳು ಮತ್ತು ತಂತಿಯ ನಡುವೆ, ತಂತುಗಳು ಈ ತಂತು ಏನು ಉಷ್ಣವನ್ನು ಉಂಟು ಮಾಡುವ ತಂತು ಮತ್ತು ತಂತಿಯ ನಡುವೆ ಉಷ್ಣ ನಿರೋಧಕಗಳನ್ನ ಬಳಸ್ತಾರೆ. ಹಾಗೂ ಈ ಬಲ್ಬ್ ನ ಒಳಗಡೆ ನೈಟ್ರೋಜನ್ ಮತ್ತು ಆರ್ಗಾನ್ ನಂತಹ ಅನಿಲಗಳನ್ನ ಬಳಸ್ತಾರೆ. ಯಾವ್ದ್ರೊಳಗೆ? ಬಲ್ಬ್ ನ ಒಳಗಡೆ ಈ ಟಂಗಸ್ಟ್ರೇನ್ ಏನಿರ್ತದ ತಂತು, ಅಲ್ಲಿ ಆರ್ಗಾನ್ ಮತ್ತು ನೈಟ್ರೋಜನ್ ನಂತಹ ಅನಿಲಗಳನ್ನ ಬಳಸ್ತಾರೆ. ಯಾಕಂದ್ರೆ ಈ ಆರ್ಗಾನ್ ಮತ್ತು ನೈಟ್ರೋಜನ್ ಅನ್ನುವಂಥದ್ದು ಕ್ರಿಯಾಶೀಲ ಅನಿಲಗಳು. ಯಾವುದು? ಕ್ರಿಯಾಶೀಲ ಅನಿಲಗಳು. ಇವು ಹೆಚ್ಚಿನ ಕಾಲ ಕಾರ್ಯನಿರ್ವಹಿಸಲಿಕ್ಕೆ ಆ ತಂತು ಆಗಿರ್ಬೋದು ಅಥವಾ ಆ ಬಲ್ಬ್ನ ಒಳಗಿನ ಒಂದು ರಚನೆಗಳು ಏನಿವೆ ಅದು ಹೆಚ್ಚಿನ ಕಾಲ ಕಾರ್ಯನಿರ್ವಹಿಸಲಿಕ್ಕೆ ಸಹಾಯಕವಾಗ್ತದೆ. ಇದಷ್ಟೇ ಅಲ್ಲದೆ ಫ್ಯೂಸ್ ಅಂತ ಹೇಳಿದೆ ನಾನು. ಫ್ಯೂಸ್ ಅನ್ನು ನಾವೆಲ್ಲಿ ಬಳಸ್ತೀವಿ? ಫ್ಯೂಸ್ ಅನ್ನು ನಾವು ಪ್ರತಿಯೊಂದು ಉಪಕರಣಗಳಲ್ಲೂ ನಾವು ನೋಡ್ಬೋದು. ನಾವು ಈ ಫ್ಯೂಸ್ ಅನ್ನು ಬಳಸ್ತೀವಿ. ಈ ಫ್ಯೂಸ್ ಅಂದ್ರೆ ಏನಾಗಿರ್ತದೆ ಅಂದ್ರೆ ಇದು ಆ ವಿದ್ಯುನ್ಮಂಡಲಕ್ಕೆ ಸೀರೀಸ್ ಅಲ್ಲಿ ಅಂದ್ರೆ ಸರಣಿ ಕ್ರಮದಲ್ಲಿ ಜೋಡಣೆ ಮಾಡಿರ್ತಾರೆ. ಯಾವುದಕ್ಕೆ? ಆ ಒಂದು ವಿದ್ಯುತ್ ಮಂಡಲಕ್ಕೆ ಈ ಒಂದು ಫ್ಯೂಸ್ ಅನ್ನ ಸರಣಿ ಕ್ರಮದಲ್ಲಿ ಜೋಡಣೆ ಮಾಡಿರ್ತಾರೆ. ಈ ಒಂದು ಫ್ಯೂಸ್ ಲೋಹ ಅಥವಾ ಮಿಶ್ರಲೋಹದಿಂದ ಮಾಡಲ್ಪಟ್ಟಿರ್ತದೆ. ಯಾವುದರಿಂದ? ಈ ಫ್ಯೂಸ್ ಅನ್ನುವಂಥದ್ದು ಲೋಹ ಅಥವಾ ಮಿಶ್ರಲೋಹದಿಂದ ಮಾಡಲ್ಪಟ್ಟಿರ್ತದೆ. ಇದನ್ನು ಯಾಕೆ ಬಳಸ್ತಾರೆ ಅಂದ್ರೆ ಈಗ ಒಂದು ವಿದ್ಯುತ್ ಪ್ರವಾಹ ಆಗ್ತಾ ಇರೋದು ಆ ವಿದ್ಯುತ್ ಮಂಡಲಕ್ಕೆ ಹೋಗ್ಬೇಕಾದ್ರೆ ಏನಾದ್ರೂ ಹೆಚ್ಚಿನ ವಿದ್ಯುತ್ ಹೋಗ್ಬಿಟ್ರೆ ಆ ಮಂಡಲಕ್ಕೆ ಹಾನಿಯನ್ನು ಉಂಟು ಮಾಡ್ತದೆ. ವಿದ್ಯುತ್ ಮಂಡಲ ಸುಟ್ಟು ಹೋಗ್ಬಿಡ್ತದೆ. ನಾವು ಕೆಲವೊಂದ್ಸಲ ಈ ಟಿವಿಗಳು ಅಯ್ಯೋ ಕರೆಂಟ್ ಹೆಚ್ಚು ಕಮ್ಮಿ ಬಂತು ಟಿವಿ ಡಬ್ ಬಂತು ಹೋಯ್ತು ಅಂತ ಹೇಳ್ತೀವಿ. ಅದೇ ಕೆಲವೊಂದ್ಸಲ ಈ ವಿದ್ಯುತ್ ಪ್ರವಾಹ ಹೆಚ್ಚಾಗಿ ಬಂದ್ರೆ ಅದೇನಾದ್ರೂ ಅಲ್ಲಿ ಫ್ಯೂಸ್ ನ ಕನೆಕ್ಷನ್ ಇರ್ಲಿಲ್ಲ ಅಂದ್ರೆ ಆ ಒಂದು ಟಿವಿ ಹಾಳಾಯ್ತು. ಅಂದ್ರೆ ಆ ವಿದ್ಯುತ್ ನ ಪ್ರಮಾಣ ಎಷ್ಟು ವಿದ್ಯುತ್ ಬರಬೇಕು ಆ ಒಂದು ವಿದ್ಯುತ್ ಉಪಕರಣಕ್ಕೆ ಅಷ್ಟೇ ಪ್ರಮಾಣದ ವಿದ್ಯುತ್ ಅನ್ನ ಕಳಿಸುವಂತ ಕಾರ್ಯ ಈ ಫ್ಯೂಸ್ ಮಾಡ್ತದೆ. ಈಗ ಫ್ಯೂಸ್ ನಲ್ಲಿ ಹೆಚ್ಚಿನ ವಿದ್ಯುತ್ ಬಂದ್ಬಿಡ್ತಂದ್ರೆ ಏನ್ ಮಾಡಿರ್ತದೆ ಅಂದ್ರೆ ಇದು ತಂತಿಗಳಿಂದ ಅದರ ಮಧ್ಯೆ ತಂತಿಗಳನ್ನ ಜೋಡಿಸಲ್ಪಟ್ಟಿರ್ತದೆ. ಯಾವ್ದ್ರದ್ದು? ಲೋಹ ಅಥವಾ ಮಿಶ್ರ ಲೋಹದ್ದು. ಈ ಕಬ್ಬಿಣ ಆಗಿರ್ಬೋದು, ಈ ತರದ ತಂತಿಯನ್ನ ತಾಮ್ರ ತಂತಿಯನ್ನ ಬಳಸಿರ್ತಾರೆ. ಅವುಗಳು ಹೆಚ್ಚಿನ ತಾಪಮಾನ ಬಂದ್ರೆ ಅಂದ್ರೆ ಆ ಉಪಕರಣ ತಡ್ಕೊಳ್ಳೋಕ್ಕಿಂತ ಹೆಚ್ಚಿನ ತಾಪಮಾನ ಅಲ್ಲಿ ಅಂದ್ರೆ ಒಂದು ಉಷ್ಣ ಅಥವಾ ವಿದ್ಯುತ್ ಪ್ರವಾಹ ಉಂಟಾದ್ರೆ ಅದು ಕರಗು ಹೋಗ್ತದೆ. ಏನಾಗ್ತದೆ? ತಂತಿ ಕಟ್ಟಾಗಿ ಅವುಗಳ ಒಂದು ಸಂಬಂಧ ಅಂದ್ರೆ ಕರೆಂಟ್ ಹರಿಲಿಕ್ಕೆ ಬಿಡೋದಿಲ್ಲ, ತಮ್ಮ ಮೂಲಕ ಕರೆಂಟ್ ಹರಿಲಿಕ್ಕೆ ಬಿಡೋದಿಲ್ಲ. ಈ ಒಂದು ಫ್ಯೂಸ್ ನಾವು ಪೋರ್ಸಲೈನ್ ಅಥವಾ ಕಾರ್ಟ್ರಿಡ್ಜ್ ಅನ್ನುವಂತಹ ವಸ್ತುಗಳಿಂದ ಸುತ್ತುವರಿಯಲ್ಪಟ್ಟಿರ್ತದೆ. ಫ್ಯೂಸ್ ಪೋರ್ಸಲೈನ್ ಅಥವಾ ಅದೇ ರೀತಿಯ ಗುಣವನ್ನು ಹೊಂದಿರುವ ಕಾರ್ಟ್ರಿಡ್ಜ್ ಅನ್ನುವಂತಹ ವಸ್ತುಗಳಿಂದ ಮಾಡಲ್ಪಟ್ಟಿರ್ತದೆ. ಇದು ಏನ್ ಮಾಡ್ತದೆ ಅಂದ್ರೆ ವಿದ್ಯುತ್ ಅನ್ನು ತನ್ನ ಮೂಲಕ ಹರಿಲಿಕ್ಕೆ ಕೊಡೋದಿಲ್ಲ. ಆ ತಂತಿ ಏನಾದ್ರೂ ಕಟ್ ಆದ್ರೆ ಅದು ಆ ವಿದ್ಯುತ್ ಪ್ರವಾಹವನ್ನ ತನ್ನ ಒಂದು ಇದಕ್ಕೆ ಬಳಸೋದಕ್ಕೆ ಕೊಡೋದಿಲ್ಲ. ಯಾಕೆ ಇದನ್ನ ಬಳಸ್ತಾರೆ ಫ್ಯೂಸ್ ಅನ್ನ ಅಂದ್ರೆ, ಈಗ ನಾವು ಉದಾಹರಣೆಗೆ ಒಂದು ಇಸ್ತ್ರಿ ಪೆಟ್ಟಿಗೆಯನ್ನು ತಗೋತಾ ಇದೀವಿ. ಒಂದು ಹೊಸ ಇಸ್ತ್ರಿ ಪೆಟ್ಟಿಗೆ ತಗೊಂಡ್ವಿ, ಅದ್ರ ಮೇಲೆ ಕೆಪಾಸಿಟಿ ಅಂತ ಬರ್ಕೊಂಡಿರ್ತದೆ, ಅಂದ್ರೆ ಸಾಮರ್ಥ್ಯ. ಆ ಒಂದು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಸಾಮರ್ಥ್ಯ ಈಗ 1 kW ಇದೆ ಅಂತ ಆಯ್ತು. 1 kW ಒಂದು ನಾವು ಇಸ್ತ್ರಿ ಪೆಟ್ಟಿಗೆಯನ್ನು ತಗೊಂಡ್ವಿ, ಅದರ ಸಾಮರ್ಥ್ಯ 1 kW ಇದೆ ಹೇಳಾದ್ರೆ ಅದಕ್ಕೆ ಎಷ್ಟು ಆಂಪ್ಸ್ ಕರೆಂಟ್ ಅದ್ರ ಮೂಲಕ ಹರಿಯುತ್ತದೆ ಅಂದ್ರೆ, ಈಗ 1 kW ಸಾಮರ್ಥ್ಯ ಇದೆ ಅಂದ್ರೆ ನಾವು ನೋಡ್ಬೋದು ನಮ್ಗೆ 220 volt ವಿಭವಾಂತರದ ಕರೆಂಟ್ ಅನ್ನು ನಮಗೆ ನೀಡಲಾಗ್ತದೆ ಮನೆಗಳಿಗೆ. ಇದಕ್ಕೆ ನಾವು ಸುಮಾರು ಈ ನಮ್ಗೆ 1 kW ನಷ್ಟು ಸಾಮರ್ಥ್ಯ ಹೊಂದಿದೆ ಅಂದ್ರೆ 4.8 ನಷ್ಟು ಆಂಪಿಯರ್ ನಷ್ಟು ಕರೆಂಟ್ ನ ಹರಿಬೇಕು ಹರಿದು ಆ ವಿದ್ಯುತ್ ಮಂಡಲಕ್ಕೆ ಹರಿಬೇಕಾಗ್ತದೆ. ಎಷ್ಟು? 4.something ಅಷ್ಟು ವಿದ್ಯುತ್ ಆ ಒಂದು ಮಂಡಲಕ್ಕೆ ಹರಿಬೇಕಾಗಿರ್ತದೆ. ಹೀಗಿರುವಾಗ ಅಲ್ಲಿ ಬಳಕೆ ಆಗುವಂತಹ ಫ್ಯೂಸ್ ಎಷ್ಟಪ್ಪ ಅಂದ್ರೆ 5 amps. ಎಷ್ಟು? 5 amps ಫ್ಯೂಸ್ ಅನ್ನ ಈ ಇಸ್ತ್ರಿ ಪೆಟ್ಟಿಗೆ ಬಳಸಿರ್ತಾರೆ. ಯಾಕಂದ್ರೆ 5 amps ವರೆಗೆ ವಿದ್ಯುತ್ ಪ್ರವಾಹ ಹರಿದಾಗ ಅದರ ಸಾಮರ್ಥ್ಯ ಇರ್ತದೆ, ಆ ಇಸ್ತ್ರಿ ಪೆಟ್ಟಿಗೆಗೆ ಅಷ್ಟು ಕರೆಂಟ್ ಅನ್ನ ತಗೊಳ್ಳೋ ಸಾಮರ್ಥ್ಯ ಇರ್ತದೆ. ಆದ್ರೆ ಅದನ್ನು 5 amps ಗಿಂತ ಜಾಸ್ತಿ ಆಗಿದ್ರೆ, ಆ ಒಂದು ಹರಿಯುವ ವಿದ್ಯುತ್ 5 amps ಗಿಂತ ಜಾಸ್ತಿ ಆಗಿದ್ರೆ ಆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಹಾಳಾಗುವ ಸಾಧ್ಯತೆ ಇರ್ತದೆ. ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಕರೆಂಟ್ ಬಂದ್ರೆ
ಆಗಿರುವಾಗ ಈ 5 ಆಂಪ್ಸ್ ನ ಒಂದು ಫ್ಯೂಸ್ ಅನ್ನು ಬಳಸೋದ್ರಿಂದ ಅದು ಅದಕ್ಕಿಂತ ಕಡಿಮೆ ವಿದ್ಯುತ್ ಅನ್ನು ಮಾತ್ರ ಅದಕ್ಕೆ ಹರಿಲಿಕ್ಕೆ ಬಿಡುತ್ತದೆ ಆ ಇಸ್ತ್ರಿ ಪೆಟ್ಟಿಗೆಗೆ. ಅದಕ್ಕಿಂತ ಜಾಸ್ತಿ ಬಂದ್ರೆ ಆ ಫ್ಯೂಸ್ ಅಲ್ಲಿ ಇರುವಂತಹ ತಂತಿ ಕರಗಿ ಅಲ್ಲಿ ಒಂದು ವಿದ್ಯುತ್ ಹರಿಲಿಕ್ಕೆ ಕೊಡೋದಿಲ್ಲ, ಅಂದ್ರೆ ವಿದ್ಯುತ್ ಆ ಒಂದು ಇಸ್ತ್ರಿ ಪೆಟ್ಟಿಗೆಯನ್ನು ತಲುಪಲಿಕ್ಕೆ ಕೊಡೋದಿಲ್ಲ. ಈ ರೀತಿಯಲ್ಲಿ ನಾವು ಬಳಸುವಂತ ಸುಮಾರು ಅಷ್ಟು ಉಪಕರಣಗಳನ್ನು ಕೂಡ ಈ ಫ್ಯೂಸ್ ನ ಬಳಕೆ ಆಗಿರುತ್ತದೆ. ಫ್ಯೂಸ್ ನ ಬಳಕೆ ಸುಮಾರು ಅಷ್ಟು ಉಪಕರಣಗಳಲ್ಲೂ ಈಗ ಬೇರೆ ಬೇರೆ ಉಪಕರಣ ಈಗ ಮನೆಯಲ್ಲಿ ಮೇನ್ ಕರೆಂಟ್ ಬರಲು ಕೂಡ ನಾವು ಫ್ಯೂಸ್ ಅಂತ ಒಂದು ನೋಡ್ತೀವಿ, ಅದು ಕೂಡ ನಮಗೆ ಮನೆಗೆ ಬರುವಂತಹ ಕರೆಂಟ್ ಅನ್ನ ನಿರ್ಧರಿಸುತ್ತದೆ. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಕರೆಂಟ್ ಹೋಗಬೇಕೋ ಅಷ್ಟನ್ನು ಮಾತ್ರ ಕಳಿಸಿ ಉಳಿದಿದ್ದನ್ನ ಕಳಿಸೋದಿಲ್ಲ. ಇದು ಒಂದು ಅನ್ವಯಗಳು. ಉಷ್ಣ ಉತ್ಪಾದನೆ ಆಗ್ತಾ ಇದೆ ಅಂದ್ರೆ ಅದರ ಪರಿಣಾಮವಾಗಿ ಕೆಲವೊಂದು ಅನ್ವಯಗಳನ್ನ ನಾವು ಬಳಸ್ಕೊಳ್ತಾ ಇದ್ದೀವಿ, ಆ ಅನ್ವಯಗಳು. ಇದರ ನೆಕ್ಸ್ಟ್ ಬರುವಂತಹದ್ದು ವಿದ್ಯುತ್ ಸಾಮರ್ಥ್ಯ. ಈ ಪಾಠದ ಕೊನೆಯ ಹಂತದಲ್ಲಿ ಕೊನೆಯ ಒಂದು ವಿಷಯ ಏನಪ್ಪ ಅಂದ್ರೆ ವಿದ್ಯುತ್ ಸಾಮರ್ಥ್ಯ. ಅಂದ್ರೆ ನಾವು ಈಗ ಸಾಮರ್ಥ್ಯ ಅಂದ್ಕೊಂಡು ಏನಂತ ನಮ್ಗೆ ಗೊತ್ತಿದೆ, ಶಕ್ತಿ ಅಂದ್ರೆ ಏನು ಅಂತ ಕೇಳಿದ್ರೆ ನಾವು ಹೇಳ್ತೀವಿ ಕೆಲಸ ಮಾಡುವ ಸಾಮರ್ಥ್ಯವೇ ಶಕ್ತಿ ಅಂತ ಹೇಳ್ತೀವಿ. ಆ ತರದಲ್ಲೇ ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಏನಪ್ಪಾ ಅಂದ್ರೆ ಈಗ ನಾವು ಹಿಂದಿನ ಅವಧಿಯಲ್ಲಿ ಕಲ್ತಿದ್ದೀವಿ ಪವರ್ ಅಂತ ಹೇಳ್ತೀವಿ, ಪಿ ಅಂತ ಸೂಚಿಸ್ತೀವಿ, ಪಿ ಈಕ್ವಲ್ ಟು ವಿ ಇಂಟು ಐ. ವಿ ಅಂದ್ರೆ ಏನು ವೋಲ್ಟ್ ವಿಭವ ಅಂತಾರ, ಐ ಅಂದ್ರೆ ಕರೆಂಟ್ ವಿದ್ಯುತ್ ಪ್ರವಾಹ. ಟೋಟಲಿ ವಿದ್ಯುತ್ ಸಾಮರ್ಥ್ಯ ಅಂದ್ರೆ ವಿಭವಾಂತರ ಇಂಟು ವಿದ್ಯುತ್ ಪ್ರವಾಹ ಅನ್ನೋದು ನಮ್ಗೆ ಗೊತ್ತಿದೆ. ಇಲ್ಲಿ ನಾವು ವಿ ಬದಲು ಇಲ್ಲಿ ನಾವು ವಿ ಏನ್ ಬಳಸ್ತಾ ಇದ್ದೀವಿ, ಈ ಒಂದು ವಿಭವಾಂತರದ ಬದಲು ನಾವು ಓಮ್ ನಿಯಮವನ್ನ ಬಳಸ್ಕೊಂಡು ವಿ ಬದಲು ಐ ಆರ್ ಅನ್ನ ಬಳಸಬಹುದು. ವಿ ಬದಲು ಐ ಆರ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಅವಾಗ ನಮಗೆ ಸಿಗೋದು ಪಿ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್. ಪಿ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್, ಇದು ನಮಗೆ ಸಿಗುವಂತಹ ಒಂದು ಸಾಮರ್ಥ್ಯ, ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಲಿಕ್ಕೆ ಸಿಗುವಂತಹ ಒಂದು ಫಾರ್ಮುಲಾ ಆಗಿದೆ. ಈ ಫಾರ್ಮುಲಾ ಮೇಲೆ ನಿಮ್ಗೆ ಒಂದು ಎರಡು ಮಾರ್ಕ್ಸಿನ ಕ್ವಶನ್ ಕೇಳುವ ಸಾಧ್ಯತೆ ಇರ್ತದೆ. ಒಂದು ಈ ಪಿ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್ ಅಥವಾ ಪಿ ಈಕ್ವಲ್ ಟು ವಿ ಐ ಮೇಲೆ ಎರಡು ಮಾರ್ಕ್ಸ್ ಇಂದು ನಿಮ್ಮ ಎಕ್ಸಾಮ್ ನಲ್ಲಿ ಕೇಳುವ ಒಂದು ಪ್ರಶ್ನೆಯನ್ನು ಕೇಳುವ ಸಾಮರ್ಥ್ಯ ಇದೆ, ಲೆಕ್ಕವನ್ನು ಕೇಳುವಂಥದ್ದು. ಈಗ ಈಗ ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಪಿ ಅಂತ ಸೂಚಿಸ್ತೀವಲ್ಲ, ಇದಕ್ಕೊಂದು ಎಸ್ ಐ ಮಾನ ಅಂತ ಹೇಳ್ತೀವಲ್ವಾ, ಈಗ ಓಮ್ ಅಂತ ಹೇಳ್ತೀವಿ ರೋಧವನ್ನ. ಹಾಗೆ ಈ ಪವರ್ ಗೆ ಎಸ್ ಐ ಯೂನಿಟ್ ಏನಪ್ಪಾ ಅಂದ್ರೆ ವ್ಯಾಟ್. ಇದ್ರ ಎಸ್ ಐ ಯೂನಿಟ್ ಏನು ವ್ಯಾಟ್ ಅಂತ ಹೇಳ್ತೀವಿ. ವ್ಯಾಟ್ ವ್ಯಾಟ್ ಅಂತ ಹೇಳ್ತೀವಿ. ಒಂದು ವ್ಯಾಟ್ ಅಂದ್ರೆ ಎಷ್ಟು ಹಾಕಾದ್ರೆ, ಒನ್ ವ್ಯಾಟ್ ಈಕ್ವಲ್ ಟು ಒನ್ ವೋಲ್ಟ್ ಪ್ಲಸ್ ಇಂಟು ಒನ್ ಆಂಪಿಯರ್. ಏನು ಒನ್ ವ್ಯಾಟ್ ಈಕ್ವಲ್ ಟು ವಿ ಅಂದ್ರೆ ನಮ್ಗೆ ಏನ್ ಗೊತ್ತಿದೆ ವೋಲ್ಟ್, ವಿಯನ್ನ ಕರೆಂಟ್ ಅನ್ನ ವಿದ್ಯುತ್ ಪ್ರವಾಹ ಅನ್ನ ಆಂಪಿಯರ್ ನಲ್ಲಿ ಹೇಳ್ತೀವಿ. ಅಂದ್ರೆ ಒನ್ ವ್ಯಾಟ್ ಈಕ್ವಲ್ ಟು ಒನ್ ವೋಲ್ಟ್ ಇಂಟು ಒನ್ ಆಂಪಿಯರ್. ಬಟ್ ಏನಂದ್ರೆ ನಾವೀಗ ಒನ್ ವ್ಯಾಟ್ ಅಂತ ಹೇಳಿದ್ರೆ ಅದು ಬಹಳ ಸಣ್ಣ ಪ್ರಮಾಣದ ಒಂದು ಪ್ರಮಾಣದ ಶಕ್ತಿ ಆಗ್ತದೆ. ವ್ಯಾಟ್ ಅನ್ನುವಂಥದ್ದು ಅದರ ಶಕ್ತಿ ಸಣ್ಣ ಪ್ರಮಾಣದಲ್ಲಿ ಆಗ್ತದೆ. ಅದಕ್ಕೆ ನಾವು ನಮ್ಮ ನಾರ್ಮಲ್ ಲೈಫ್ ಅಲ್ಲಿ ಕಿಲೋ ವ್ಯಾಟ್ ಅನ್ನ ಬಳಸ್ತೀವಿ. ಏನನ್ನ ಬಳಸ್ತೀವಿ ಕಿಲೋ ವ್ಯಾಟ್ ಅನ್ನ ಬಳಸ್ತೀವಿ. ಕಿಲೋ ವ್ಯಾಟ್ ಒಂದ್ ಕಿಲೋ ವ್ಯಾಟ್ ಅಂದ್ರೆ ಎಷ್ಟಪ್ಪ, ಒಂದ್ ಕಿಲೋ ವ್ಯಾಟ್ ಅಂದ್ರೆ 1000 ವ್ಯಾಟ್ಸ್. ನಮ್ಗೆ ಈಗ ಹೇಳ್ತೀವಲ್ಲ ಒಂದು ಕೆ ಜಿ ಅಂದ್ರೆ 1000 ಗ್ರಾಮ್ಗಳು ಅಂತ, ಅದೇ ರೀತಿಯಲ್ಲಿ ಒಂದ್ ಕಿಲೋ ವ್ಯಾಟ್ ಅಂದ್ರೆ 1000 ವ್ಯಾಟ್ಗಳು. ಒಂದ್ ಕಿಲೋ ವ್ಯಾಟ್ ಅಂದ್ರೆ 1000 ವ್ಯಾಟ್ಗಳು. ಈ ವಿದ್ಯುತ್ ಶಕ್ತಿ ಅಂತ ನಾವು ಹೇಳ್ತೀವಲ್ಲ, ವಿದ್ಯುತ್ ಶಕ್ತಿ ಅಂದ್ರೆ ಏನಪ್ಪ ಅಂದ್ರೆ ವಿದ್ಯುತ್ ಸಾಮರ್ಥ್ಯ ಒಂದು ಸಮಯದಲ್ಲಿ ಎಷ್ಟು ಸಮಯ ಕಾಲ ನಡೀತದೆ ಅಂದ್ರೆ ಒಂದು ಶಕ್ತಿ ಅಂತ ಅದರದೊಂದು ಶಕ್ತಿ ಏನಪ್ಪ ಅಂದ್ರೆ ವಿದ್ಯುತ್ ನ ಶಕ್ತಿ ಹೇಳ್ಬೇಕಂದ್ರೆ ವಿದ್ಯುತ್ ಸಾಮರ್ಥ್ಯ ಒಂದು ಕಾಲದ ಅವಧಿಯಲ್ಲಿ. ಈಗ ಕಿಲೋ ವ್ಯಾಟ್ ಆರ್ ಅಂತ ಹೇಳ್ತಾರೆ, ಅಂದ್ರೆ ಒನ್ ವ್ಯಾಟ್ ಆರ್ ಅಂತ ಅಂದ್ರೆ ಒಂದು ವ್ಯಾಟ್ ನಷ್ಟು ಶಕ್ತಿ 1 ಗಂಟೆಗಳ ಕಾಲ ನಡೀತು ಅಂತ ಅರ್ಥ. ಏನೋ ಒಂದು ವ್ಯಾಟ್ ನಷ್ಟು ಶಕ್ತಿ 1 ಗಂಟೆಗಳ ಕಾಲ, 1 ತಾಸು ಅಲ್ಲಿ ಹೆಚ್ಚಂದ್ರೆ ಆರ್ ಅಂತ ಬರ್ತದೆ. ನಾವು ಗಂಟೆಗೆ ಇಂಗ್ಲಿಷ್ ಅಲ್ಲಿ ಆರ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ 1 ವ್ಯಾಟ್ ನಷ್ಟು ಶಕ್ತಿ 1 ಗಂಟೆ ಕಾಲ ನಡೀತು ಅಂತ ಆಗ್ತದೆ. ಈಗ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಇದಕ್ಕೆ ಸೂಚಕವಾಗಿ ಯಾವ್ದನ್ನ ವಿದ್ಯುತ್ ಸಾಮರ್ಥ್ಯದ ಸೂಚಕವಾಗಿ ನಾವು ಏನನ್ನ ಬಳಸ್ತಾ ಇದ್ದೀವಿ ಅಂದ್ರೆ ಕಿಲೋ ವ್ಯಾಟ್ ಪರ್ ಆರ್ ಅಂತ ಬಳಸ್ತಾ ಇದ್ದೀವಿ. ಏನನ್ನ ಬಳಸ್ತಾ ಇದ್ದೀವಿ ಕಿಲೋ ವ್ಯಾಟ್ ಪರ್ ಆರ್. ನಿಮ್ಮ ಮನೆಯಲ್ಲಿ ಕರೆಂಟ್ ಬಿಲ್ ಅನ್ನ ಏನಾದ್ರು ಕೊಡ್ತಾರಲ್ಲ ವಿದ್ಯುತ್ ಇಲಾಖೆಯವರು ಕರೆಂಟ್ ಬಿಲ್ ಅನ್ನ ಏನ್ ಕೊಡ್ತಾರೆ ಅದರಲ್ಲಿ ನೋಡ್ರಿ ಇಷ್ಟು ಕಿಲೋ ವ್ಯಾಟ್ ಪರ್ ಆರ್ ನಿಮ್ಮ ಮನೆಯಲ್ಲಿ ಯೂನಿಟ್ ಕರೆಂಟ್ ಅನ್ನ ಬಳಸಿದ್ದಾರೆ ಅಂತ ಅದನ್ನ ಮೆನ್ಷನ್ ಇರ್ತದೆ. ಅದರ ಯೂನಿಟ್ ಆಗಿ ನಾವು ಏನು ಬಳಸ್ತಾ ಇದ್ದೀವಿ ಅಂದ್ರೆ ಕಿಲೋ ವ್ಯಾಟ್ ಪರ್ ಆರ್. ಕಿಲೋ ವ್ಯಾಟ್ ಪರ್ ಆರ್ ಅಂದ್ರೆ ಏನಪ್ಪ ಅಂದ್ರೆ 1 ಕಿಲೋ ವ್ಯಾಟ್ ಅಂದ್ರೆ 1000 ವ್ಯಾಟ್ಗಳು. ಎಷ್ಟು ಸಮಯಕ್ಕೆ
ವ್ಯಾಟ್ ಅಂತಾನೆ ಬರೆಯೋಣ. 1000 ವ್ಯಾಟ್, ಕಿಲೋ ವ್ಯಾಟ್ ಅಂದ್ರೆ 1000 ವ್ಯಾಟ್. ಎಷ್ಟು ಸಮಯಕ್ಕೆ? ಒಂದು ತಾಸಿಗೆ. ಈ ತಾಸನ್ನ ನಾವು ಸೆಕೆಂಡ್ಗಳಲ್ಲಿ ಬರೆಯೋಣ. ಎಷ್ಟರಲ್ಲಿ? 3600 ಸೆಕೆಂಡ್ ಆಗ್ತದೆ. ಹೌದಾ? ಒಂದು ತಾಸಿಗೆ 3600 ಸೆಕೆಂಡ್. ಇವುಗಳನ್ನ ಇಂಟು ಮಾಡಿದಾಗ ನಮ್ಗೆ ಏನ್ ಸಿಗ್ತದೆ ಅಂದ್ರೆ 3.6 × 10⁶. 10 ರ ಮೇಲೆ 6, 10 ರ ಮೇಲೆ 6 ಅಂತ ಬರೀತೀವಿ. 3.6 × 10⁶ ಏನಿದು? ವ್ಯಾಟ್ ಸೆಕೆಂಡ್. ಏನಿದು? ವ್ಯಾಟ್ ಸೆಕೆಂಡ್. ಈ ವ್ಯಾಟ್ ಸೆಕೆಂಡ್ ಬದಲು ನಾವು ಪವರ್ ನ ಯೂನಿಟ್ ಅನ್ನ ಇಲ್ಲಿ ಬರೀಬಹುದು. ಅಂದ್ರೆ 3.6 × 10⁶ ಜೌಲ್ ಅನ್ನ ಬರೀಬಹುದು. ಏನು? 10⁶ ಜೌಲ್ ಅನ್ನ ಇಲ್ಲಿ ಬರೀಬಹುದು. ಏನಿದು? 1 kW = ಏನಿದು? 1 kW = 3.6 × 10⁶ ಜೌಲ್ಗಳು. ಇದು ಒಂದು 1 kW ಈಕ್ವಲ್ ಆಗಿರುವಂತಹ ಜೌಲ್ ನಲ್ಲಿ ಹೇಳೋದಾದ್ರೆ. ಇದು ಈ ಪಾಠದ ಅಂತ್ಯ ಕೊನೆಯಲ್ಲಿರುವಂತಹ ವಿಷಯ ಆಯ್ತು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಆ ಲೆಕ್ಕ ಬಹಳ ಸಣ್ಣದಿದೆ. ನಾ ಹೇಳ್ದಂಗೆ 2 ಮಾರ್ಕ್ಸಿಗೆ ಕೇಳಬಹುದು ನಿಮ್ಮ ಪರೀಕ್ಷೆಯಲ್ಲಿ. 1 ಅಥವಾ 2 ಮಾರ್ಕ್ಸಿಗೆ ಕೇಳುವಂತ ಒಂದು ಲೆಕ್ಕ ಕೊಟ್ಟಿದ್ದಾರೆ. ಏನ್ ಹೇಳ್ತಾ ಇದ್ರೆ, ಒಂದು 220 ವೋಲ್ಟ್ ವಿಭವಾಂತರವನ್ನು ಹೊಂದಿರುವ ಜನರೇಟರ್ ಅನ್ನ, ಒಂದು 220 ವೋಲ್ಟ್ ವಿಭವಾಂತರವನ್ನು ಹೊಂದಿರುವ ಜನರೇಟರ್ ಅನ್ನ ನಾವು ಏನ್ ಮಾಡ್ತಾ ಇದೀವಿ, ಒಂದು ವಿದ್ಯುತ್ ಬಲ್ಬ್ಗೆ ಸಂಪರ್ಕಿಸ್ತಾ ಇದೀವಿ. ಆ ವಿದ್ಯುತ್ ಬಲ್ಬ್ ಎಷ್ಟು ವಿದ್ಯುತ್ ಪ್ರವಾಹವನ್ನ ಮಾಡ್ತಾ ಇದೆ ಅಂದ್ರೆ 0.5 amps. 0.5 amps ನಷ್ಟು ವಿದ್ಯುತ್ ಪ್ರವಾಹವನ್ನ ಮಾಡ್ತಾ ಇದೆ. ಯಾವುದು? ಒಂದು ವಿದ್ಯುತ್ ಬಲ್ಬ್. ಅದಕ್ಕೆ ನಾವು ಎಷ್ಟು ವಿಭವಾಂತರ ಅಂದ್ರೆ ವೋಲ್ಟೇಜ್ ಅನ್ನು ಹೊಂದಿರುವಂತ ಜನರೇಟರ್ ಅನ್ನ ಸೇರಿಸ್ತಾ ಇದೀವಿ ಅಂದ್ರೆ 220. ಹೀಗಿರುವಾಗ ಆ ಬಲ್ಬ್ ನ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ. ನಮ್ಗೆ ಸಾಮರ್ಥ್ಯದ ಸೂತ್ರ ಗೊತ್ತಿದೆ, P = V × I. P = V × I. ಇಲ್ಲಿ ವಿ ಅಂದ್ರೆ ಎಷ್ಟು? ವಿ ಅಂದ್ರೆ ಕೊಟ್ಟಿದ್ದಾರೆ 220 ವೋಲ್ಟ್. ಇಂಟು ಐ ವ್ಯಾಲ್ಯೂ ಎಷ್ಟು ಅಂದ್ರೆ ಆ ಬಲ್ಬ್ ನ ಮೂಲಕ ಹರಿಯುತ್ತಿರುವ ಕರೆಂಟ್ ಎಷ್ಟು, ವಿದ್ಯುತ್ ಪ್ರವಾಹ ಎಷ್ಟು? 0.5 ಆಂಪಿಯರ್. 0.5 ಆಂಪಿಯರ್. ಇದೆರಡನ್ನು ಗುಣಿಸಿದಾಗ ಸಿಗುವಂತಹದ್ದು 110. ಏನಿದು? 110 ಜೌಲ್. 110 ವ್ಯಾಟ್ಗಳು. ಏನೋ ಪವರ್ ಅನ್ನ ವ್ಯಾಟ್ ಅಲ್ಲಿ ಹೇಳ್ತಾರೆ, ಪವರ್ ಅನ್ನ ವ್ಯಾಟ್ ಅಲ್ಲಿ ಹೇಳ್ತಾರೆ. P = ಪವರ್, ವಿದ್ಯುತ್ ಸಾಮರ್ಥ್ಯ = V × I. V × I. ವಿ ವ್ಯಾಲ್ಯೂ ಎಷ್ಟು? 220 ವೋಲ್ಟ್. ಐ ವ್ಯಾಲ್ಯೂ 0.5 ಆಂಪ್ಸ್. ಅವುಗಳನ್ನ ಗುಣಿಸಿದಾಗ ಸಿಗುವಂತಹದ್ದು 110. ಪವರ್ ಅನ್ನ ವಿದ್ಯುತ್ ಸಾಮರ್ಥ್ಯವನ್ನ ಯಾವ್ದಿಂದ ಸೂಚಿಸ್ತಾರೆ? ವ್ಯಾಟ್ ಇಂದ ಸೂಚಿಸ್ತಾರೆ. ಇದು ಉತ್ತರ ಇಷ್ಟೇ. ಅಂದ್ರೆ ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನಿಮಗೆ 2 ಮಾರ್ಕ್ಸಿಂದ ಅಥವಾ 1 ಮಾರ್ಕ್ಸಿಂದ ಲೆಕ್ಕ ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ಬೋದು. ಇಲ್ಲಿಗೆ ಇಲ್ಲಿ ತನಕ ನಾವು ಕಲಿಸಿದ್ರ ಪ್ರಕಾರ ವಿದ್ಯುತ್ ಶಕ್ತಿ ಪಾಠ ಇವತ್ತಿಗೆ ಮುಗೀತದೆ. ನಾವು ಮುಂದಿನ ಅವಧಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಒಂದು ವಿಡಿಯೋ ಮಾಡಿ, ಅಂದ್ರೆ ಯಾವ್ಯಾವ ಪ್ರಶ್ನೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದು, ಯಾವ್ಯಾವ ಪರೀಕ್ಷೆಯನ್ನು ಪದೇ ಪದೇ ಕೇಳಿದ್ದಾರೆ ಅನ್ನೋದನ್ನ ನಾನನ್ನ ಮುಂದಿನ ಅವಧಿಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಇವತ್ತಿನ ಅವಧಿಯಲ್ಲಿ ನಿಮಗೆ ಕಲಿಸಿದ್ದು ಅರ್ಥ ಆಗಿದೆ ಅನ್ಕೊಂತೀನಿ. ಧನ್ಯವಾದಗಳು.